ವಾಸವಿ ಸಾಹಿತ್ಯ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಪರಿಚಯಾತ್ಮಕ ಓದುತ್ತಿರುವ ಪುಸ್ತಕ ನಾಡಿ ಮಿಡಿತದ ಹರಿ ಡಾಕ್ಟರ್ ಶಿವಾನಂದ ಕುಬ್ಸದ ಅವರ ವೈದ್ಯ ಲೋಕದ ಅನುಭವ ಕಥನ. ಅವಳಲ್ಲಿ ಋಣಮುಕ್ತಳಾದ ತೃಪ್ತಿ. ಸುಮಾರು 2 ವರ್ಷಗಳ ಹಿಂದೆ ಒಂದು ಅಮಾವಾಸ್ಯ ದಿನ ಪೇಷಂಟ್ಗಳನ್ನು ನೋಡುವುದು ಬೇಗ ಮುಗಿದಿತ್ತು. ಅಮಾವಾಸ್ಯೆ, ಹುಣ್ಣಿಮೆ, ಕರಿ ಮತ್ತು ಹಬ್ಬಗಳಂದು ರೋಗಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. ಯಾರು ಆರೋಗ್ಯದಿಂದಿರಲು ದಿನವೂ ಹಬ್ಬಗಳಿರುವುದು ಒಳ್ಳೆಯದೇನೋ ಎಂದು ಹಲವು ಬಾರಿ ಯೋಚಿಸಿದ್ದೆ. ನಾನು ಚೇಂಬರ್ನಿಂದ ಇನ್ನೇನು ಹೊರಡಬೇಕು. ಆಗ ಸುಮಾರು 40 ವಯಸ್ಸಿನ ತಲೆಯ ಮೇಲೆ ಒಂದು ಉದ್ದದ ಕರಿ ಬಿಳಿ ಮಿಶ್ರಿತಾದ ಕೂದಲು, ಮೇಲೆ ಕುಂಕುಮ, ವಿಷ ಶರೀರ, ಕಣ್ಣಿಗೆ ಕಾಂತಿ ಏನೋ ಇದೆ, ಆದರೆ ಕಣ್ಣುಗಳು ಒಳ ಸೇರಿವೆ. ಅದರಲ್ಲಿ ಚಿಂತೆ, ಆತಂಕ, ನೋವು ತುಂಬಿದೆ. ನನಗೆ ಬೆವರುತ್ತಿದ್ದಾಳೆ. ಹೊಸವು ಹಲವು ದಶಕ ವೈದ್ಯಕೀಯ ನನಗೆ ಅವಳು ತಾಳೆ ಎನಿಸತೊಡಗಿ. ನನ್ನ ಚೇಂಬರ್ನ ಒಳಗೆ ಬರುತ್ತೆ. 2 ಕೈ ನಮಸ್ಕಾರ ರೀ ಸಾಹೇಬ್ರ, ನನ್ನ ಗುರುತು ಸಿಕ್ಕಿದೇನ್ರಿ. ದಿನಾಲು 100 ಪೇಷೆಂಟ್ ಇದ್ದರೂ ಬಹುತೇಕ ಜನ ನೆನಪಿರುತ್ತಾರೆ. ಹೆಸರು ನೆನಪಿಲ್ಲದಿದ್ದರೂ ವ್ಯಕ್ತಿಗಳನ್ನು ಮತ್ತೆ ಅವರ ಹಿಂದಿನ ರೋಗಗಳನ್ನು ತಕ್ಕ ಮಸ್ಟಿಗೆ ನೆನಪಲ್ಲಿಟ್ಟಿರುತ್ತೇನೆ. ಅದೇಕೋ ಇವಳ ಬಗೆಗೆ ನೆನಪಾಗಲಿಲ್ಲ. ಆದರೂ ಅವಳು ಅಷ್ಟೊಂದು ಆಸೆ ಭರವಸೆಯಿಂದ ಕೇಳುತ್ತಿರುವಾಗ ನೆನಪಿಲ್ಲ ಎಂದರೆ ಬೇಸರವಾದೀತೆಂದು ಕುಳಿತುಕೊಳ್ಳಲು ತಿಳಿಸಿ ಸುಮ್ಮನೆ ನಿನ್ನ ನೆನಪಾಯ್ತೇವಾ, ಹಂಗ ಮರೀತೀನಿ ಅಂದೆ. ಅದಾ ತಂತಿ ಸಾಹೇಬ್ರ, ಅಷ್ಟು ದೊಡ್ಡ ಬಿಲ್ ಕೊಡಲಾರದ ಹೋದವನ ಹೆಂಡತಿ ನಾನು, ಹ್ಯಾಂಗ ಮರಿತೀರಿ ಬಿಡ್ರಿ ಅಂದಳವಳು. ನನಗೆ ದಿಗಿರು ಹೆಚ್ಚಾಯಿತು. ಯಾವಾಗ ಯಾರು ನನ್ನ ಬಿಲ್ಲು ಕೊಡದೆ ಹೋದರು ಎನ್ನುವುದು ನೆನಪಾಗುತ್ತಿಲ್ಲ. ಯಾಕೆಂದರೆ ಬರೆಯುವ ಪ್ರತಿಯೊಂದು ಪುಟಕ್ಕೂ ಮಾರ್ಜಿನ್ ಇರುವ ಹಾಗೆ ನನ್ನ ಆಸ್ಪತ್ರೆಯ ಬಿಲ್ಲಿನಲ್ಲೂ ರಿಯಾಯಿತಿ ಮಾರ್ಜಿನ್ ಇಟ್ಟಿರುತ್ತೇನೆ. ಹಲವು ಬಾರಿ ಬರೆಯುವ ಸ್ಥಳಕ್ಕಿಂತ ಮಾರ್ಜಿನ್ನೇ ದೊಡ್ಡದಾಗಿ ಬಿಡುತ್ತದೆ. ಇನ್ನು ಕೆಲವೊಮ್ಮೆ ಬಡ ರೋಗಿಗಳಿದ್ದಾಗಲೂ ಅಥವಾ ನಮಗೆ ಬಿಲ್ ಕೊಡೋಕ್ಕೂ ಆಗೋದಿಲ್ಲ ನೋಡ ಏನ್ ಮಾಡೋರು ಅನ್ನುವಂತಹ ಭೀಕರ ಜನ ಇದ್ದಾಗಲೂ ಇಡೀ ಪುಟವೇ ಮಾರ್ಜಿನ್ ಆದ ಘಟನೆಗಳು ಇವೆ. ಹೀಗೆ ಅನೇಕ ಘಟನೆಗಳಿದ್ದರಿಂದ ಇವಳ ಗಂಡನ ನೆನಪು ನನಗೆ ಸರಿಯಾಗಿ ಆಗಲಿಲ್ಲ. ಆದರೂ ಸಾವರಿಸಿಕೊಂಡು ನನಗೆ ಪಕ್ಕ ನೆನಪಾಗಲಲ್ಲದು, ಹೋಗ್ಲಿ ಬಿಡವ, ಅದನ್ನೇನ ಮಾಡೋದು, ರಾಸ ಏನು ಹೇಳ. ಅದಕ್ಕವಳು ಹಠ ಹಿಡಿದಂತೆ, ಇಲ್ರಿ ಸಾಯ್, ಅದನ್ನ ನಿಮಗೆ ನೆನಪು ಮಾಡಿಕೊಟ್ಟ ಮ್ಯಾಲನ ನನ್ನ ತೋರಿಸ್ಬೇಕು ಅಂತ ಬಂದೀನ್ರಿ ಹೇಳಿ ಕತೆ ಹೇಳಲು ಪ್ರಾರಂಭಿಸಿದಳು. ಅಮಾವಾಸ್ಯ ಆದ್ದರಿಂದ ನಾನು ಬಿಡುವಾಗಿದ್ದೆ. ಉಳಿದ ದಿನಗಳಲ್ಲಿ ಕತೆ ಕೇಳುವುದಂತೂ ದೂರ. ಅವರ ಕಂಪ್ಲೇಂಟ್ ಕೂಡ ಸರಿಯಾಗಿ ಕೇಳುತ್ತಿರುವುದಿಲ್ಲ. ಯಾಕೆಂದರೆ ಎಲ್ಲರೂ ಒಳಗೆ ಬರಲು ಅವಸರ ಪಡುವವರೇ. ಅವಳು ಎಲ್ಲ ಹೇಳಬೇಕೆಂದು ಹಠ ಮಾಡಿದ್ದಳು. ಹೇಳಬೇಕೆಂತ ಕುಳಿ ಸಾಹೇಬ್ರ, 8 ವರ್ಷದ ಹಿಂದ ನನ್ನ ಗಂಡಾಗ ಕಿಡ್ನಿ ಫೇಲ್ ಆಗಿ ಕೈಯೆಲ್ಲ ಬಾತು, ನಿಮ್ಮಲ್ಲಿ ಅಡ್ಮಿಟ್ ಮಾಡಿದ್ದೀವ್ರಿ. ಅವಳು ಹೇಳಲು ಪ್ರಾರಂಭಿಸಿ ಎಲ್ಲ ನೆನಪಾಗಿ ಹೋಯಿತು. ಹೌದು, ಇನ್ನೇನು ಸಾಯಲಿರುವ ಇವಳ ಗಂಡನನ್ನು ಇವಳು ಕರೆತಂದು ಅಡ್ಮಿಟ್ ಮಾಡಿದ್ದಳು. ಸುಮಾರು 35 ವಯಸ್ಸಿನವ. ಅವನಿಗೆ ಯಾವುದೋ ಕಾರಣದಿಂದ ಮೂತ್ರಪಿಂಡಗಳು ನಿಷ್ಕ್ರಿಯವಾಗಿ ಎಲ್ಲ ಆಸ್ಪತ್ರೆಗಳನ್ನು ತೋರಿಸಿ ಇನ್ನೇನು ಬದುಕುವುದಿಲ್ಲವೆಂದಾದ ಮೇಲೆ ಕೊನೆಯ ದಿನಗಳಲ್ಲಿ ಆಸ್ಪತ್ರೆಯಲ್ಲಿ ಕಳೆಯಲೆಂದು ಅವರ ಊರಿಗೆ ಸಮೀಪದಲ್ಲಿ ಆಸ್ಪತ್ರೆಗೆ ಅನೇಕ ಸಲ ಹೀಗಾಗುತ್ತದೆ. ಎಲ್ಲ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಮುಗಿಸಿ ಇನ್ನೇನು ಬದುಕುವುದಿಲ್ಲ ಎನಿಸತೊಡಗಿದಾಗ ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿ ತಂದು ಅಡ್ಮಿಟ್ ಮಾಡುತ್ತಾರೆ. ಮನೆಯಲ್ಲಿ ಸಾಯಬಾರದೆಂದು ಹಾಗೂ ಜನ ನಿಮಿತ್ತಕ್ಕೆ ಹೆದರಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ಸಾಧ್ಯವಿರುವ ಆರೈಕೆ ಮಾಡಿ ಬೀಳ್ಗೊಡುತ್ತೇವೆ. ಅಂತಹ ಕೊನೆಯ ದಿನಗಳ ಕೇಸುಗಳಲ್ಲಿ ಇವಳ ಪತಿಯದೂ ಒಂದು. ಗಂಡನ ಜೊತೆಗೆ ಇವಳೊಬ್ಬಳೆ. 10 ವರ್ಷದ ಇವಳಿಗೆ ತಂದೆ ತಾಯಿಯರಿಲ್ಲ. ಅವನ ತಂದೆ ತಾಯಿಯರು ಬರುವುದಿಲ್ಲ. ಯಾಕಂದರೆ ಇವರದು ಪಾಲಕರನ್ನು ಧಿಕ್ಕರಿಸಿ ಆದ ಪ್ರೇಮ ವಿವಾಹ. ಇವಳೊಬ್ಬಳೆ ಹಗಲು ರಾತ್ರಿಯಿಂದ ಕಾಯುತ್ತಾನೆ ಎನ್ನುವುದನ್ನು ದಿನವೂ ನೆನೆಯುತ್ತ ಅವಳ ಹಾಗೂ ಅವಳ ಕಷ್ಟ ನೋಡಲಾಗುತ್ತಿರಲಿಲ್ಲ. ಇನ್ನು ಕೆಲವು ದಿನಗಳಲ್ಲಿ ಸಾವು ಖಂಡಿತ ಗೊತ್ತಿರುವವರ ಮನಸ್ಥಿತಿ ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಅವನಿಗೆ ಹೆಚ್ಚಿನದೇನನ್ನೂ ಮಾಡಲು ಸಾಧ್ಯವಾಗದೆ ವೈದ್ಯರಾದ ನಮಗೂ ಕೂಡ ಕೆಲವೊಮ್ಮೆ ಖಿನ್ನತೆ ಕಾಡುತ್ತೆ. ಅವಳಂತೂ ನಿರ್ಲಿಪ್ತಳಾಗಿ ಅವನ ಸೇವೆ ಮಾಡಿಕೊಂಡಿದ್ದಳು. ಗಂಡ ಕಸಿ ಮಾಡಿದರೆ ಅವನು ಬದುಕುಳಿಯುವ ಸಂಭವವಿದೆ, ಪ್ರಯತ್ನಿಸಬಾರದೇಕೆ ಎಂದು ನಾನು ಕೇಳಿದಾಗ ಆರ್ತಳಾಗಿ ನನ್ನ ಖರ್ಚು ಮಾಡುವವರು ಮೂತ್ರಪಿಂಡ ದಾನಗಳು ಯಾರಿದ್ದಾರೆ ಎಂಬ ಅರ್ಥದಲ್ಲಿ ಹಾಗೆ ಹಗಲಿರುಳಿನ ಸೇವೆ ಸ್ವೀಕರಿಸಿ 5 ದಿನ ಆಸ್ಪತ್ರೆಯಲ್ಲಿದ್ದು ಕೊನೆಯುಸಿರೆಳೆದ. ಅವಳು ಶಾಂತಳಾಗಿ ಅಳುವ ಮಗನನ್ನು ಎದೆಗಪ್ಪಿಕೊಂಡು ಶೂನ್ಯನು ಆಸ್ಪತ್ರೆಯ ಬಿಲ್ ಎಷ್ಟಾಯಿತು ಹೇಳಿ ಇನ್ನೇನು ಕೊಡಬೇಕು. ಅದರಲ್ಲಿ ಅವಳ ಗಂಡನ ತಂದೆ ತಾಯಿ ಬಂದು ತಮ್ಮ ಮಗನ ದೇಹವನ್ನು ತಮಗೊಪ್ಪಿಸಬೇಕೆಂದು ಬೇಡಿಕೆ ಇಟ್ಟರು. ಚಿತ್ರವೆಂದರೆ ಅವನು ಸಾಯುವುದು ಗೊತ್ತಿದ್ದು ಈ ಮೊದಲು ಯಾರೂ ಆಸ್ಪತ್ರೆಯ ಕಡೆಗೆ ಹಣಕ್ಕಿಯೂ ಪ್ರೇಮ ವಿವಾಹದ ಒಂದು ಸಣ್ಣ ತಪ್ಪಿಗೆ ಇನ್ನೊಂದು ದೊಡ್ಡ ಪ್ರಮಾಣದ ಶಿಕ್ಷೆ ತಿರಸ್ಕಾರ ಈ ಮಟ್ಟದಲ್ಲೂ ಇರಲು ಸಾಧ್ಯ
ಎಂಬುದನ್ನು ನಂಬಲು ಕಷ್ಟವಾಗುತ್ತದೆ. ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಗಂಡನ ಶವವನ್ನು ಕೊಡಲು ಇವಳು ಸುತಾರಾಮ್ ಒಪ್ಪಲಿಲ್ಲ. ಆದರೆ ಅವರು ಊರಿನ ಹಿರಿಯರನ್ನೆಲ್ಲ ಕೂಡಿಸಿ ರಂಪಾಠ ಮಾಡಿ ಇವಳನ್ನು ಗದರಿ ದೇಹವನ್ನು ತಾವೇ ತೆಗೆದು ಇದ್ದಾಗ ಮಗನಡೆಗೆ ಸುಳಿಯದ ಅವನ ಆರೈಕೆಗೆ ದುಡ್ಡು ಕೊಡದ ಈ ಜನ ಸತ್ತಾಗ ತಮ್ಮ ಹಕ್ಕು ಸಾಧಿಸಲು ಬಂದಿದ್ದರು. ಆ ಗದ್ದಲದಲ್ಲಿ ಇವಳು ತನ್ನ ಮಗನನ್ನು ಕರೆದುಕೊಂಡು ಹೊರಟು ಬಿಟ್ಟಿದ್ದಳು. ನಮ್ಮ ಹುಡುಗರು ಕೂಡಿದ ಜನರೆದುರು ಆಸ್ಪತ್ರೆಯ ಬಿಲ್ಲಿನ ಪ್ರಸ್ತಾಪ ಇಟ್ಟಾಗ ತಾವು ಅಡ್ಮಿಟ್ ಮಾಡಿಲ್ಲವೆಂದು ಮಾಡಿದವರನ್ನೇ ಕೇಳಿರೆಂದು ಹೇಳಿ ದೇಹವನ್ನು ತೆಗೆದು ಹೋಗಿದ್ದರು. ಇದು ಕೂಡ ಇಡೀ ಪುಟವೆಲ್ಲ ಮಾರ್ಜಿನ್ ಹೇರಿಕೊಂಡು ಬಿಟ್ಟಿತ್ತು. ಅನೇಕ ಬಾರಿ ಇಂಥ ಘಟನೆಗಳು ಸಂಭವಿಸಿ ಅದರಲ್ಲೂ ರೋಗಿ ಸತ್ತಾಗ ಅವರನ್ನು ಕೊಂದು ನಾವೇ ಏನೋ ಎನ್ನುವ ರೀತಿ ವರ್ತಿಸಿ ನಮ್ಮೆಡೆಗೆ ವಿಚಿತ್ರವಾಗಿ ನೋಡುತ್ತಾರೆ. ಆಸ್ಪತ್ರೆಯ ಬಿಲ್ ಕೇಳಿದಾಗ ಜಗಳ ಮಾಡದೆ ಆಮೇಲೆ ಬಂದು ಕೊಡುವುದಾಗಿ ಹೇಳಿ ಹೋದರೆ ನಮ್ಮ ಪುಣ್ಯ. ಬಹುತೇಕ ಜನ ಕೊಡುವುದೇ ಇಲ್ಲ. ತಾಲೂಕು ಮಟ್ಟದ ನಮ್ಮಂಥ ಆಸ್ಪತ್ರೆಗಳಲ್ಲಿ ಸತ್ತವರಿಂದ ದುಡ್ಡು ಕೇಳುವ ಪರಿಪಾಠವೇ ಇಲ್ಲ. ಬಹಳಷ್ಟು ಸಲ ಅವರ ದುಃಖದಲ್ಲಿ ಕೂಡ ನಾವು ಭಾಗಿಯಾಗಿರುತ್ತೇವೆ. ಅವಳು ನಿವೇದಿಸಿದ ಕರುಳು ಗಂಡ ಸತ್ತ ಮೇಲೆ ಅವನದೇ ಆಫೀಸ್ನಲ್ಲಿ ಕೆಲಸದಿಂದ ತನ್ನ ಹೊಟ್ಟೆ ಬಟ್ಟೆ ಮತ್ತು ಇದ್ದ ಒಬ್ಬ ಮಗನ ಶಿಕ್ಷಣವನ್ನು ಹೇಗೋ ನಿಭಾಯಿಸುತ್ತಿರುವಾಗಲೇ ಇನ್ನ ಒಂದೇ ವರ್ಷಕ್ಕೆ ಇವಳಿಗೆ ಕಷ್ಟಗಳು ಬಂದರೆ ಒಂದರ ಹಿಂದೊಂದರಂತೆ ಪ್ರೀತಿಸಿದ ಗಂಡನಿಲ್ಲದ ಬದುಕು ದುಸ್ತರವೆನಿಸಿದರು. ಮಗನ ಮುಖ ನೋಡುತ್ತಾ ಅವನ ಭವಿಷ್ಯ ಚಿಂತೆ ಕಾಲ ಕಳೆಯುತ್ತಿದ್ದ ಕ್ಯಾನ್ಸರ್ ಎಂದು ಗೊತ್ತಾದಾಗ ದಿಕ್ಕು ತೋಚಿದಂತ ಗಂಡನ ಇನ್ಶೂರೆನ್ಸ್ನಿಂದ ಬಂದ ಹಣವೆಲ್ಲ ಇವಳ ಆಪರೇಷನ್ಗೆ ಆಪರೇಷನ್ ನಂತರದ ಕೀಮೋಥೆರಪಿ ರೇಡಿಯೇಷನ್ ತೆರಪಿ ಖರ್ಚಾಗಿ ಬಿಟ್ಟಿತ್ತು. ಇಷ್ಟೆಲ್ಲ ಆಗಿಯೂ ಎಷ್ಟು ದಿನ ಬದುಕುತ್ತಾಳೆಂಬ ಭರವಸೆ. ಒಂದು ವರ್ಷ ಕೆಲಸವಿಲ್ಲದೆ ಮನೆಯಲ್ಲಿ ಕುಳಿತು ಇವಳಿಗೆ ತನ್ನದೇ ಆರೈಕೆ. ಅವನಿಗೆ ಇವಳ ಪ್ರೀತಿ. ಅವನು ತನ್ನ ಶಾಲೆಯ ಸಣ್ಣ ಪುಟ್ಟ ಮಾಡಿ ಇವಳನ್ನು ಸಾಕಿದ. ಹೀಗೆ ಕಷ್ಟಪಟ್ಟು ಒಂದು ವರ್ಷ ಕಳೆಯುವುದರೊಳಗೆ ಇವಳ ಆರೋಗ್ಯದಲ್ಲಿ ಒಂದಷ್ಟು ಸುಧಾರಣೆ. ಮತ್ತೆ ದುಡಿತ 4 ವರ್ಷ ಆತಂಕವಿಲ್ಲದ ಬದುಕು. ತಾಯಿ ಮಗನ ವಾತ್ಸಲ್ಯಮಯ ಹೊತ್ತು ಹೋದದ್ದೇ ಗೊತ್ತಾಗದಂತೆ 5ನೇ ವರ್ಷಕ್ಕೆ ಕೆಟ್ಟ ಕಾಲ ಮತ್ತೆ ಒಕ್ಕರಿಸಿ ಇವಳಿಗೆ ಬೆನ್ನಿನಲ್ಲೇನೋ ನೋವು. ಎಲ್ಲಿ ಸಣ್ಣ ನಡೆದರೆ ಆಯಾಸ. ಆಪರೇಷನ್ ಮಾಡಿದ ವೈದ್ಯರ ಹತ್ತಿರ ಹೋಗಿ ತಪಾಸಣೆ ಮಾಡಿದರೆ ಎದೆಯ ಕ್ಯಾನ್ಸರ್ ಎಲ್ಲ ಕಡೆಗೆ ಹೋಗಿತ್ತು. ಅವೆಲ್ಲ ಈಗ ಬೆಳೆದು ದೊಡ್ಡದಾಗಿ ಇವಳಿಗೆ ಮರಣ ಶಾಸನ ಬರೆದು ಸಿದ್ಧಪಡಿಸಿದ್ದವು. ನೋವು ಕಡಿಮೆ ಮಾಡಲು ಮತ್ತೆ ಕೀಮೋಥೆರಪಿ ರೇಡಿಯೇಷನ್ ಕೊಟ್ಟು ಪ್ರಯೋಜನವಾಗಲಿಲ್ಲ. ಕೂದಲು ಉದುರಿದವೇ ಹೊರತು ಗಂಟು ಕಡಿಮೆ ಆಗಲಿಲ್ಲ. ಕೊನೆ ಕಾಲ ಸಮೀಪಿಸಿದಾಗ ತನ್ನ ಗಂಡನ ನೆನಪಾಗಿಯೂ ಏನೋ ನಮ್ಮ ಆಸ್ಪತ್ರೆಗೆ ತನ್ನ ಗಂಡ ಕೊನೆಯಾದ ಸ್ಥಳದಲ್ಲಿ ತಾನೂ ಕೊನೆಯಾದರೆ ಪ್ರೀತಿಸಿದ ಗಂಡನನ್ನು ಕೂಡುವ ಭರವಸೆ ಇತ್ತೇನು. ಹೀಗೆಲ್ಲ ನಾನು ಯೋಚಿಸುತ್ತಿರುವಾಗಲೇ ಅವಳು ಹೇಳಿ ಸಾಹೇಬ್ರ, ನನ್ನ ಗಂಡನ ಬಿಲ್ ಅವರ ಅಪ್ಪ ಅವ್ವ ಅಪ್ಪ ಕೊಡಲಿಲ್ಲ ಅಂತ ಆಮೇಲೆ ಗೊತ್ತಾಯ್ತ್ರಿ. ನನ್ನ ಕ್ಷಮಾ ಮಾಡ್ರಿ. ನಾನು ಇನ್ನೊಮ್ಮೆ ಬಂದು ನಿಮ್ಮ ಕಡೆ ವಿಚಾರ ಮಾಡಬೇಕಾಗಿತ್ತು. ಆ ರೊಕ್ಕನೂ ತಗೊಳ್ಳು. ಮತ್ತ ನಾ ಇನ್ನ ಬಹಳ ದಿನ ಉಳೆಯಂಗಿಲ್ಲ ಅಂತ ನನ್ಗೈತ್ರಿ. ನಾನು ಸಾಯೋ ತನಕ ಇಲ್ಲೇ ನಿಮ್ಮ ದವಾಖಾನಿ ಒಳಗೆ ಇರ್ತಿ. ಅದಕ್ಕೆ ನನ್ನ ಬಿಲ್ಲೂ ಅಡ್ವಾನ್ಸ್ ತಗೊಂಡ್ಬಿಡ್ರಿ. ನಾನು ಯಾರ ಋಣದಾಗೂ ಇರಬಾರ್ದ್ರಿ. ಸಂಕಟವೂ ಆಯಿತು. ಇನ್ನು ಕೆಲ ದಿನಗಳಿಗೆ ಸಾಯುತ್ತೇನೆಂದು ಗೊತ್ತಿದ್ದು ಅವಳು ತೋರುತ್ತ ಧೈರ್ಯ, ಋಣಮುಕ್ತಳಾಗಬೇಕೆಂಬ ಹಂಬಲ ನನ್ನನ್ನು ಮೂಕ ಮನೆ ತನಕ ಹೋದರೂ ಬಿಲ್ ಕೊಡದೆ ತಿರುಗಿ ಕಳಿಸುವ ಜನರಿರುವಾಗ ಕೊನೆಗಾಲದಲ್ಲಿ ಹಳೆಯ ಬಾಕಿಯನ್ನಲ್ಲದೆ ಇನ್ನು ಮುಂದೆ ಆಗಬಹುದಾದ ಶುಲ್ಕವನ್ನು ತೆಗೆದುಕೊಳ್ಳಿರಿ ಎಂದು ಹೇಳಿದ ಅವಳ ವ್ಯಕ್ತಿತ್ವದ ಬಗ್ಗೆ ಗೌರವ ಮೂಡಿ ನನಗೆ ಮಾತು ಹೊರಡಲಿಲ್ಲ. ಇಂಥ ಜನರು ಇರುವರಲ್ಲ ಅನ್ನಿಸಿತು. ಅವಳನ್ನು ಸಮಾಧಾನ ಮಾಡಲು ಆಮೇಲೆ ರೊಕ್ಕ ತಗೊಂಡು ನಿನ್ನ ಮಗನ ಕಡೆ ಕೊಡು. ವಾರ್ಡ್ ಬಾಯ್ನ ಕರೆದು ಅವಳನ್ನು ಅಡ್ಮಿಟ್ ಮಾಡಬೇಕೆಂದು ತಿಳಿಸಿ ಅವಳಿಗೆ ಅಗತ್ಯವಿರುವ ಔಷಧವು ಆರಂಭಿಸಿದೆ. ಆ ದಿನ ಪೂರ್ತಿ ಅವಳದೇ ಮುಖ ನನ್ನ ಕಣ್ಣ ಮುಂದೆ. ಅಂದಿನ ಅಮಾವಾಸ್ಯೆ ಮುಂದೆ ಅವಳು ಬದುಕಿದ 21-22 ದಿನ ನನ್ನ ಮನಸ್ಸನ್ನೆಲ್ಲ ಆವರಿಸಿಕೊಂಡು ನನ್ನೆದುರಿಗೆ ಅವಳು ಕೊನೆಯುಸಿರು ಎಳೆಯುವಾಗ ಇನ್ನೊಮ್ಮೆ ತನ್ನ ಋಣದ ಬಗೆಗೇ ಮಾತನಾಡಿದಳು. ತನ್ನ ಮಗನೆಡೆಗೆ ನೋಡುತ್ತಾ ಪ್ರಾಣ ಬಿಟ್ಟಳು. ಅವಳ ಕಷ್ಟಗಳೆಲ್ಲ ಕೊನೆ ಆದುವಲ್ಲ ಎಂದು ನನಗೆ ಸಮಾಧಾನವಾದರೂ ಇಂಥವಳು ಇನ್ನು ಬದುಕಿರಬೇಕಿತ್ತು. ಸಮಾಜಕ್ಕೆ ಒಂದು ಮಾದರಿಯಾಗಿ ಅನಿಸಿ ಮಗ ಅಳುತ್ತಿದ್ದ. ಅವನಿಂದ ಏನೂ ದುಡ್ಡು ತೆಗೆದುಕೊಳ್ಳಕೂಡದೆಂದು ಅವನ ತಾಯಿಯ ಶವ ಮನೆಗೆ ಸಾಗಿಸಲು ಸಹಾಯ ಮಾಡಿರೆಂದು ಸಿಬ್ಬಂದಿಗೆ ಹೇಳಿ ಹೊರ ನಡೆದೆ. ಹೊರ ಹೋಗುವಾಗ ಮೊದಲು ಅವಳೆಡೆಗೆ ನೋಡಿದರೆ ಅವಳ ಮುಖದಲ್ಲಿ ತೃಪ್ತಿಯ ಕಳೆಯಿತ್ತು. ತನ್ನ ಪ್ರೀತಿಯ ಗಂಡನನ್ನು ಸೇರುತ್ತೇನೆಂಬ ಭಾವವು ಋಣಮುಕ್ತಳಾದನೆಂಬ ಆಗಲಿಲ್ಲ. ಹಸವಿಸ